फ्रेंड्स वेलकम टू टेस्टी अड़गे चानल इवतन वीडियो मेंत सोप्पिन बात हेगे नोड़ बनी अदू मुंचे चानल के सब्सक्राइब आगे सब्सक्राइब आगे अल्ले पक्कदल्ली बेल बटन क्लिक नान वीडियोस नोटिफिकेशन बरते मेंत सोप्पिन बात मेंत सोप्पन इटकोंडिदे मेन एरडु कट मेंत सोप्पन कट माडि इटकोंडिदे हागे कर्बेविन सोप्पु ओग्रणेगोस्कर हागे ಈರುಳ್ಳಿ ಎರಡು ಒಣಮೆಣಸಿನಕಾಯಿ ನಂತರ ಕ್ಯಾರೆಟ್ ಇದು ಕ್ಯಾರೆಟ್ ಬೀನ್ಸ್ ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕೊಂಡಬಹುದು ಇಲ್ಲ ಅಂದ್ರೆ ಇಲ್ಲ ಹಾಗೆ ಬೀನ್ಸ್ ಸಣ್ಣ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದೆ ಇದು ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣು ಹಾಗೆ ಗೋಡಂಬಿ ಗೋಡಂಬಿ ನಿಂಬೆಹಣ್ಣು ಉಳಿಗೋಸ್ಕರ ಮತ್ತೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು ಹಾಗೆ ಇದು ಆಡ್ಸ್ಕೊಳ್ಳಕ್ಕೆ ಕಾಯಿ ಅರ್ಧ ಉಳ್ ಕಾಯಿನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಒಂದು 10 ಲವಂಗ ಒಂದು ಚೂರು ಚಕ್ಕೆ ಹಾಗೆ ಮೂರು ಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಾಸಿವೆ ಒಗ್ಗರಣೆಗೆ ಅಕ್ಕಿ ಸೋನಾ ಮಸೂರಿ ರೈಸ್ 300 ಗ್ರಾಂ ಅಷ್ಟು ಇಟ್ಕೊಂಡಿದ್ದೆ ಹಾಗೆ ಇದು 50 ಗ್ರಾಂ ಹೆಸರು ಬೇಳೆಯನ್ನ ಇಟ್ಕೊಂಡಿದ್ದೆ ಹಾಗೆ ಎಣ್ಣೆ ಇಷ್ಟು ಸಾಮಗ್ರಿಗಳು ಬೇಕು ನಮಗೆ ಮೆಂತ್ಯ ಸೊಪ್ಪಿನ ಬಾತ್ ಮಾಡಕ್ಕೆ ಫಸ್ಟ್ ಆರಿಸ್ಕೊಳ್ಳೋಣ ಕಾಯಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಹಾಗೆ ಮೆಣಸಿನಕಾಯಿ ಹಾಕಿ ಈ ರೀತಿ ನುಣ್ಣಗೆ ಆರಿಸ್ಕೊಳ್ಳಬೇಕು ನಂತರ ಒಂದು ಬಾಣಲಿಯನ್ನ ಇಟ್ಕೊಳ್ಳೋಣ ಬಾಣಲಿ ಕಾದಿದ ನಂತರ ನಾವು ಫಸ್ಟ್ ಹೆಸರುಬೇಳೆಯನ್ನ ಉರ್ಕೊಳ್ಳೋಣ ಹೆಸರುಬೇಳೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಚೆನ್ನಾಗೂ ಇರುತ್ತೆ ಒಂದಸತಿ ಈ ತರ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೆದು ಈ ಬೇಸಿಗೆ ಕಾಲದಲ್ಲಿ ತಂಪಾಗುತ್ತೆ ಹೆಸರುಬೇಳೆ ಯೂಸ್ ಮಾಡೋದ್ರಿಂದ ಹೆಸರುಬೇಳೆ ಬೆಂದಿದ ನಂತರ ಸಾರಿ ಫ್ರೈ ಆಗಿದ ನಂತರ ನೆಕ್ಸ್ಟ್ ಅಕ್ಕಿಯನ್ನು ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ ನಾವು ಹೆಸರುಬೇಳೆ ಉರ್ಕೊಳ್ಳೋದಕ್ಕೆ ಏನಕ್ಕಪ್ಪ ಅಂದ್ರೆ ಅದು ಸ್ಮೆಲ್ ಹೋಗಲಿ ಅಂತ ನೆಕ್ಸ್ಟ್ ಅಕ್ಕಿನು ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು 2-3 ನಿಮಿಷ ಉರ್ಕೊಂಡ್ರೆ ಸಾಕು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಗೆ ಇಲ್ಲಿ ನಾವು ಅಕ್ಕಿನ ಯಾವ ಬೌಲ್ ಅಲ್ಲಿ ತಗೊಂಡಿರ್ತೀವಿ ಆ ಬೌಲ್ ಅಲ್ಲಿ 2 ರಷ್ಟು ನೀರನ್ನ ಹಾಕಿ ನಾವು ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡಕ್ಕೆ ಇಟ್ಕೊಳ್ಳೋಣ ಇಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡಿದ ನಂತರ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸಿನಕಾಯಿ ನಂತರ ನಾವು ಈರುಳ್ಳಿಯನ್ನು ಹಾಕೊಳ್ಳೋಣ ಈರುಳ್ಳಿ ಹಾಕೊಂಡಿದ ನಂತರ ಈರುಳ್ಳಿ ಬೇಯೋ ತನಕ ಫ್ರೈ ಮಾಡ್ಕೊಳ್ಳೋಣ ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನೆಕ್ಸ್ಟ್ ನಾವು ಹಸಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ಳೋಣ ಹಸಿ ಶುಂಠಿ ಆ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಇನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಂತರ ಹಾಗೆ ಅರ್ಗುತ್ತೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋದ್ರಿಂದ ನಂತರ ಒಂದು ಬ್ರೌನಿಶ್ ಆಗಿದ ನಂತರ ನಾವು ಕ್ಯಾರೆಟ್ ಬೀನ್ಸ್ ಅನ್ನು ಹಾಕೊಳ್ಳೋಣ ನೀವು ಇದಕ್ಕೆ ಬಟಾಣಿನೂ ಹಾಕೋಬಹುದು ಅದು ನಿಮಗೆ ಇಷ್ಟ ಕ್ಯಾರೆಟ್ ಬೀನ್ಸ್ ಹಾಕೊಂಡಿದ ನಂತರ ನಾವು ಇಲ್ಲಿ ಎಣ್ಣೆ ಕಾದಿದೆ ಸಾರಿ ನೀರು ಕಾದಿದೆ ನೀರನ್ನ ಆಫ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಗೆ ಮೆಂತ್ಯ ಸೊಪ್ಪನ್ನು ಹಾಕೊಳ್ಳೋಣ ಮೆಂತ್ಯ ಸೊಪ್ಪಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಿದ ಫ್ರೈ ಮಾಡ್ಕೋಬೇಕಾದ್ರೇನೆ ನಾವು ಅರ್ಧ 1 ಟೇಬಲ್ ಸ್ಪೂನಿನಷ್ಟು ಕಲ್ಲು ಉಪ್ಪು ಹಾಕ್ತಾ ಇದೀನಿ ನೀವು ಅರಿಶಿನನು ಯೂಸ್ ಮಾಡೋದು ಕಲರ್ಗೋಸ್ಕರ ನಿಮಗೆ ಬೇಡ ಅಂದರೆ ಅರಿಶಿನನ ಸ್ಕಿಪ್ ಮಾಡ್ಬೋದು ಹಾಗೆ ನಾವು ಇದು ಆಡಿಸಿಟ್ಕೊಂಡಿರೋಂತಹ ಮಿಶ್ರಣನೂ ಹಾಕ್ಕೊಳ್ಳೋಣ ಅದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಉರಿದಿಟ್ಕೊಂಡಿರೋಂತಹ ಅಕ್ಕಿ ಹಾಗೆ ಹೆಸರುಬೇಳೆಯನ್ನು ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವುದೇ ರೀತಿಯ ಕಹಿ ಏನೂ ಬರಲ್ಲ ಇಲ್ಲಿ ಹಸಿ ಮಸಾಲೆ ಯೂಸ್ ಮಾಡೋದ್ರಿಂದ ಮೆಂತ್ಯ ಸೊಪ್ಪಿನ ಬಾತು ತುಂಬ ಚೆನ್ನಾಗಿರುತ್ತೆ ಹಾಗೆ ಕಾಯಿಸಿಟ್ಕೊಂಡಿರೋ ನೀರನ್ನು ಹಾಕ್ಕೊಳ್ಳೋಣ ನೀರು ಕಾಯಿಸಿಟ್ಕೊಳ್ಳೋದೇನೆಂದರೆ ಬೇಗ ಆಗಲಿ ಬಾತು ಅಂತ ಆಪ್ಷನಲ್ ನೀವು ಹಾಗೆ ತಣ್ಣೀರೇ ಹಾಕೋತೀನಿ ಅಂದರೂ ಹಾಕೊಳ್ಬೋದು ನೆಕ್ಸ್ಟು ತುಪ್ಪನ ಹಾಕೊತಾ ಇದ್ದೀನಿ ನಾನು ಲಾಸ್ಟಲ್ಲಿ 1 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಕುದಿಯೋ ತನಕ ಇಟ್ಕೊಳ್ಳೋಣ ನಾವು ಆಮೇಲೆ ವಿಸಿಲ್ ಇವಾಗ ನೀವು ಉಪ್ಪು ಸಪ್ಪೆನ ರುಚಿ ನೋಡಿ ಇಡಿ ನೆಕ್ಸ್ಟು ಇಲ್ಲಿ ನಾನು ಕುಕ್ಕರಲ್ಲಿ 1-2 ವಿಸಿಲ್ ಕೂಗಿಸಿದ ನಂತರ
ಗೋಡಂಬಿ ಮತ್ತು ನಿಂಬೆಹಣ್ಣಿನ ರಸ ಕೊತ್ತಂಬರಿ ಸೊಪ್ಪು ಹಾಕಿ ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿದೆ ಬಾತು. ಆನಂತರ ಫ್ರೈ ಮಾಡ್ಕೊಂಡಿದ್ದ ನಂತರ ನೋಡಿ ಈ ರೀತಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾತು ಟೇಸ್ಟ್ ಅಂತೂ. ಇಟ್ಕೊಳ್ಳೋಣ. ನೆಕ್ಸ್ಟು ನಿಮಗೆ ನಿಂಬೆಹಣ್ಣೇನು ಬೇಡ ಅಂದರೆ ಹಂಗೆ ಸ್ಕಿಪ್ ಮಾಡ್ಕೋಬೋದು. ನಿಂಬೆಹಣ್ಣಿನ ಬದಲು ನೀವು ಟೊಮೊಟೊನ ಯೂಸ್ ಮಾಡ್ಬೋದು. ನೋಡಿ ಸಿಂಪಲ್ಲಾಗಿ ರೆಡಿ ಆಯಿತು ಮೆಂತ್ಯ ಸೊಪ್ಪಿನ ಬಾತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್